ಕಷ್ಟತೆ ಗುಡಿಸಲು ಹೊರಗೆಯ ಪರಿಹಾರ ಪ್ರಜಾಪ್ರಭುತ್ವಕ್ಕೆ ಆಮ್ ಆದ್ಮಿ ಸರ್ಕಾರ ಮಾಲೀಕಯ್ಯಗೆ ಸಹೋದರನ ಸವಾಲ್ ಕಾಂಗ್ರೆಸ್ ಬಿಜೆಪಿಗೆ ಎದುರು ನಿಂತ ನಿತಿನ್ ಅಫ್ಜಲ್ಪುರ ಕಾರ್ಯದಲ್ಲಿ ಪಕ್ಷೇತರ ಪಾಲಿಟಿಕ್ಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಯಾರು ನಿರೀಕ್ಷೆ ಮಾಡಿರಲಿಲ್ಲ ಹೌದಲ್ಲ ಎಲೆಕ್ಷನ್ ಗೂ ಬಿಫೋರ್ ಏನ್ ನಿತಿನ್ ಗೊತ್ತಿದ್ದಾರ ಮಾಲೀಕಯ್ಯ ಗೊತ್ತಾರ ಟಿಕೆಟ್ ಗಾಗಿ ಫೈಟ್ ಆಗ್ತಿತ್ತು ಇಲ್ಲ ಯಾರು ಹೇಳ್ಕೊಟ್ಬಿಟ್ಟಿದಾರಪ್ಪ ಅಂದ್ರು ಬಿಜೆಪಿ ಕೈ ಬಿಡ್ಲಿಲ್ಲ ಮಾಲೀಕಯ್ಯ ಗೊತ್ತಿದ್ದಾರೆ ಟಿಕೆಟ್ ಕೊಟ್ರು ಆದ್ರೆ ಅವ್ರ ಸಹೋದರ ನಿತಿನ್ ರೆಬಲ್ ಕ್ಯಾಂಡಿಡೇಟ್ ಆಗಿ ನಿಂತವ್ರ ಈಗ ನಿತಿನ್ ಗೆ ಬಿಜೆಪಿಗರು ಮತ್ತೆ ಕಾಂಗ್ರೆಸ್ ಗರು ಸಪೋರ್ಟ್ ಮಾಡ್ತಾವ್ರೆ ಅಕೋಡದಲ್ಲಿ ಈಗ ತ್ರಿಕೋನ ಸ್ಪರ್ಧೆ ಅಫ್ಜಲ್ಪುರದಲ್ಲಿ ಅಲ್ಲ ನಿತಿನ್ ಬಿಜೆಪಿ ಟಿಕೆಟ್ ಕೇಳಿದ್ದು ಬಿಜೆಪಿ ರೆಬಲ್ ಆಗ್ಬೇಕು ಅರ್ಧ ಕಾಂಗ್ರೆಸ್ ಹೆಂಗ್ ಸಪೋರ್ಟ್ ಮಾಡ್ತಾರೆ ಇವ್ರಿಗೆ ಯಾಕೆಂದ್ರೆ ಇವ್ರ ಹಿಂದೆ ಕಾಂಗ್ರೆಸ್ ಅಲ್ಲಿ ಇದ್ದವರು ಮತ್ತೆ ನಿತಿನ್ ಗೊತ್ತೇದಾರ್ ಪಕ್ಷೇತರವಾಗಿ ಒಂದಷ್ಟು ನಿಂತಾಗ ಎಲ್ಲಾ ಪಕ್ಷಾತೀತವಾಗಿ ಒಂದಷ್ಟು ಜನ ಸೆಳೆಯೋ ಕೆಪಾಸಿಟಿ ಇದೆ ಅದನ್ನ ಮಾಡ್ಕೊಂಡು ಹೋಗ್ತಾರೆ ಅಲ್ಲಿ ಹತ್ಲ ಕಡೆಗೆ ಎಂ ಐ ಪಾಟೀಲು ವಯಸ್ಸಾಗೈತೆ ಮಲ್ಲಿಕಯ್ಯ ವಯಸ್ಸಾಗೈತೆ ಇಲ್ಲಿ ಯಂಗ್ಸ್ಟರ್ ಹುಡುಗ ತಾನೆ ನಿತಿನ್ ಬಾರಣ್ಣ ಹೋಗಣ್ಣ ಅನ್ಕೊಂಡು ನೀಟಾಗಿ ಮಾಡ್ಕೊಂಡು ಹೋಗ್ತಾವ್ರೆ ಸೊ ಇದು ತ್ರಿಕೋನ ಸ್ಪರ್ಧೆಗೆ ಬಂದ್ಬಿಟ್ಟೈತೆ ಈ ಎರಡು ಮುಖಗಳು ಎಂ ಐ ಪಾಟೀಲು ಮತ್ತೆ ಇವರಿಬ್ರು ಇವ್ರದೇ ಫೈಟ್ ಎಲ್ಲ ಇರ್ತಿದ್ದು ಹೊಸ ಫೇಸ್ ಈಗ ಎಂ ಎಲ್ ಎ ಅಖಾಡಕ್ಕೆ ಸೊ ಹಾಗಾಗಿ ತ್ರಿಕೋನ ಸ್ಪರ್ಧೆ ಕಾರಣ ಆಗಿದೆ ಅಫ್ಜಲ್ಪುರ ಅಖಾಡದಲ್ಲಿ ಬಹಳ ರಣರೋಚಕವಾಗಿ ನಡೀತಾ ಇದೆ ಎಸ್ ವಿಶೇಷ ನಿಮ್ಮ ಪ್ರಕಾರ ಅಫ್ಜಲ್ಪುರದಲ್ಲಿ ಯಾರು ಗೆಲ್ತಾರೆ ಮಲ್ಲಿಕಯ್ಯ ಎಂ ಐ ಪಾಟೀಲ್ ಅಥವಾ ನಿತಿನ್ ಇನ್ಯಾರು ಅವ್ರು ಬಿಟ್ಟರು ಇನ್ಯಾರು ಗೆಲ್ತಾರ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮಲ್ಲಿ ಯಾರು ಗೆಲ್ತಾರೆ ಬೇರೆ ಕ್ಷೇತ್ರದವ್ರು ಆಗಿದ್ರೆ ಕಾಮೆಂಟ್ ಮಾಡಿ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ಒಂದು ಕಳಕಳಿ ಇದೆ ಒಳ್ಳೆಯ ಅಭ್ಯರ್ಥಿನ ಆಯ್ಕೆ ಮಾಡಿ ಜಾತಿ ಧರ್ಮ ಪಕ್ಷ ಇದ್ಯಾವುದನ್ನು ನೋಡದೆ ವ್ಯಕ್ತಿ ಮತ್ತು ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ನೋಡಿ ನಿಮ್ಮ ಮತವನ್ನು ಚಲಾವಣೆ ಮಾಡಿ ನಿಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಾರಾ ಅವ್ರಿಗೆ ಅರ್ಹತೆ ಇದೆಯಾ ಯೋಗ್ಯತೆ ಇದೆಯಾ ನೋಡಿ ಮೇ 5ನೇ ತಾರೀಕು ತಪ್ಪದೆ ವೋಟ್ ಮಾಡಿ ಮಿಸ್ ಮಾಡಬೇಡಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ